ಮಾಲೀಕರು ಆಮೇಲೆ ನಮ್ಮಲ್ಲಿ ಬಹಳ ಜನ ದುಡಿಯಕ್ಕೆ ಅಗ್ರಿಕಲ್ಚರ್ ಲೇಬರರ್ಸ್ ಇರ್ತಾರೆ ಅನಾರೋಗ್ಯ ಸಕ್ತಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರು ಇದ್ದಾರೆ ಅವರು 1,32,000 ಜನ ಅನಾರೋಗ್ಯ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು ಒಂದು 20-21 ಲಕ್ಷ ಇದ್ದಾರೆ ಅನಾರೋಗ್ಯ ಸೆಕ್ಟರ್ನಲ್ಲಿ ಕೆಲಸ ಮಾಡೋರು ಜಾಸ್ತಿ ಇರೋದು ಇವರು ಕೆಲಸ ಇಲ್ಲ ಅಂದ್ರೆ ಎಲ್ಲಿ ಹೋಗಬೇಕು ಈ ಗಾರ್ಮೆಂಟ್ಸ್ ಮುಚ್ಚಿಬಿಟ್ಟವರ ಆ ಗಾರ್ಮೆಂಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಂಪ್ಲಾಯಿಗಳು ಏನಾಗಬೇಕು ಏನು ಮಾಡಬೇಕು ಅವರು ಅವ್ರ ಜೀವನ ಏನು 14 ದಿನ ಆಯ್ತದೋ 1 ತಿಂಗಳು ಆಯ್ತದೋ ಹೇಳಕ್ ಬರಲ್ಲ ಅವರಿಗೆ ಫುಡ್ ಗ್ರೈನ್ಸ್ ಕೊಡಬೇಕಲ್ಲ ನರೇಂದ್ರ ಮೋದಿ ಅವರು 2 ತಿಂಗಳು ಕೊಟ್ಟು ನಿಲ್ಲಿಸ್ಬಿಟ್ಟಿದ್ರು ಈಗ ಮತ್ತೆ 2 ತಿಂಗಳು ಕೊಡ್ತೀವಿ 5 ಕೆಜಿ ಅಂತ ಹೇಳಿದ್ದಾರೆ ಯಾಕೆ ಈ ಕಾಯಿಲೆ ಹೋಗೋವರೆಗೆ ಯಾಕೆ ಕೊಡಬಾರದು ಇಲ್ಲಿ ಕರ್ನಾಟಕದಲ್ಲಿ ನಾನು ಐ ಡಿಮ್ಯಾಂಡ್ 10 ಕೆಜಿ ಫುಡ್ ಗ್ರೈನ್ಸ್ ಕೊಡಬೇಕು ಮತ್ತೆ ಅವ್ರ ಕೈಗೆ ದುಡ್ಡು ಕೊಡಬೇಕು ಒತ್ತಾಯ ಮಾಡ್ತೀನಿ ಪ್ರತಿ ಕುಟುಂಬಕ್ಕೆ ನಮ್ಮ ಸೋನಿಯಾ ಗಾಂಧಿ ಅವರು ಪಾಪ ಮಾಡರೇಟ್ ಆಗಿ 6,000 ಕೊಡಿ ಅಂತ ಹೇಳಿದ್ದಾರೆ ಅವ್ರ ಇಂಟರ್ವ್ಯೂ ಆಗಿದೆ ನೋಡಿದ್ರೆ ಅವ್ರ ಇಂಟರ್ವ್ಯೂ 6,000 ಡಿಮ್ಯಾಂಡ್ ಮಾಡಿದ್ದಾರೆ ನಾನು 10,000 ಕೊಡಬೇಕು ಅಂತ ಹೇಳಿದೆ ಪ್ರತಿ ತಿಂಗಳು 6,000 ಕೊಡಬೇಕು ಅಂತ ಹೇಳಿದ್ದಾರೆ ಎವ್ರಿ ಮಂತ್ 6,000 ಸೊ ಇವತ್ತು ರಾಜ್ಯ ಸರ್ಕಾರ COVID-19 ಈ ಕಾಯಿಲೆ ಏನು ಎರಡನೇ ಸೆಕೆಂಡ್ ವೇವ್ ಪ್ರಾರಂಭ ಆಗೋದು ಇದರಿಂದ ಅನಾಹುತಗಳು ಗೊತ್ತಿದ್ರೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ ಇದರ ಬೇಜವಾಬ್ದಾರಿತನ ನಿರ್ಲಕ್ಷ್ಯತನ ಮತ್ತು ಜನರನ್ನು ಕಾಪಾಡಬೇಕು ಅಂತಕ್ಕಂಥ ಗಂಭೀರತೆ ಇದೆ ಇದರದು ಹಾಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಸುರ್ಜೇವಾಲಾ ಅವರು ಇವತ್ತು ಕೆಲವು ಸಲಹೆಗಳನ್ನೆಲ್ಲ ಕೊಟ್ಟಿದ್ದಾರಲ್ಲ ಅವನ್ನೆಲ್ಲ ಸಲಹೆಗಳನ್ನ ನಮ್ಮ ಪಕ್ಷ ಅದನ್ನು ಫಾಲೋ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾರೆ ನಾನೇನು ಹೇಳಿದ್ದೆ ಅಂದರೆ ಗೋ ಬೈ ದಿ ಅಡ್ವೈಸ್ ಆಫ್ ದಿ ಎಕ್ಸ್ಪರ್ಟ್ಸ್ ನೀವು ಎಕ್ಸ್ಪರ್ಟ್ಸ್ ಹೇಳಿದಾರಲ್ಲ ಅವರ ಅಭಿಪ್ರಾಯ ಏನು ಕೊಡ್ತಾರೆ ಅದರ ಪ್ರಕಾರ ಮಾಡಿರಿ ಅಂತ ಹೇಳಿದ್ದೆ ನಾನು ಲಾಕ್ಡೌನ್ ಮಾಡಿ ಅಂತ ಹೇಳಿಲ್ಲ ಮಾಡಬೇಡಿ ಅಂತ ಹೇಳಿಲ್ಲ ನಾನು ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ತಜ್ಞರು ಅದನ್ನೇ ಸರ್ ಇನ್ಸೈಟ್ ಮಾಡಿದ್ದು ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತದಲ್ಲ ಲಾಕ್ಡೌನ್ ಮಾಡಿ ಘಟನೆ ಕರ್ಫ್ಯೂಗಳನ್ನು ಜಾರಿ ಮಾಡಿ ಕಂಟ್ರೋಲ್ ಮಾಡಿ ಅಂತ ನೀವು ಹೇಳಿದ್ರೆ ಎಂಡೋರ್ಸ್ ಮಾಡಿದಂಗಾಗಿದೆ ಅಥವಾ ತಜ್ಞರ ಸಲಹೆಯನ್ನು ನೀವು ಎಂಡೋರ್ಸ್ ಮಾಡಿದ್ದೀರಾ ಯಾರು ನೀವು ಯಾರನ್ನ ಒಂದೇ ಸಭೆಯಲ್ಲಿ ತಜ್ಞರ ಸಲಹೆಯನ್ನು ನೀವು ಎಂಡೋರ್ಸ್ ಮಾಡಿದಂಗಾಯ್ತಲ್ಲ ಸರ್ ನಿಮ್ಮ ಸಲಹೆ ಎಂಡೋರ್ಸ್ ಮಾಡಿಲ್ಲ ನಾನು ಡಾಕ್ಟರ್ ಹೇಳ್ದ ಕೇಳ್ರಿ ಅಂತ ಹೇಳಿದ್ದೀನಿ ಎಕ್ಸ್ಪರ್ಟ್ಸ್ ಹೇಳ್ದ ಕೇಳ್ರಿ ಅಂತ ಪ್ರೆಸ್ನವ್ರು ಹೇಳ್ದ ಕೇಳಿ ಅಂತ ಹೇಳಿಲ್ಲ ನಾನು ಪ್ರೆಸ್ನವರು ಕೆಲವು ಪ್ರೆಸ್ನವರು ಪ್ರೈಮ್ ಮಿನಿಸ್ಟರ್ನ ಆಡಿ ಹೋಗ್ಬಿಟ್ಟಿದ್ದಾರೆ ಪ್ರೈಮ್ ಮಿನಿಸ್ಟರ್ ಎಲ್ಲ ಅದೆಲ್ಲ ಇತ್ತಲ್ಲ ಪ್ರೆಸ್ನವರು ಇವ್ರನ್ನ ಹೊಗಳಿರೋದು ಪ್ರೈಮ್ ಮಿನಿಸ್ಟರ್ನ ಅದೆಲ್ಲ ಇಟ್ಟಿದ್ದೀನಿ ಅದೆಲ್ಲ ಇತ್ತಪ್ಪ ಅದು ಸರಿ ಲಾಕ್ಡೌನ್ ಸಂದರ್ಭದಲ್ಲಿ ಸರ್ಕಾರ ಈಗಿನ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಸರ್ ಒಂದು 1,000 ಕೂಡ ಆಗಿದೆ ಕೆಲವರು ಇನ್ನೂ ಕೂಡ ನೀವು ಹೇಳ್ದಂಗೆ ನೋಡಪ್ಪ ಒಂದು ಆಹಾರ ಸಮಸ್ಯೆ ಈಗ ಯಾರ್ಯಾರು ಈಗ ವಲಸಿಗ ಕಾರ್ಮಿಕರೆಲ್ಲ ಹೊರಟಿದ್ದಾರೆ ಅವ್ರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ನಂಬರ್ 1 ನಂಬರ್ 2 ಯಾರಿಗೆ ಬದುಕಲಿಕ್ಕೆ ಏನೂ ಇಲ್ಲ ತೊಂದರೆ ಇದೆ ಅವ್ರಿಗೆಲ್ಲ ಕೊಡಬೇಕು ದುಡ್ಡನ್ನ ಅವ್ರ ಕೈಗೆ ಮತ್ತು ಆಹಾರ ಧಾನ್ಯಗಳನ್ನು ಕೊಡಬೇಕು ಮೂರನೇದು ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಇವನ್ನೆಲ್ಲ ಅವ್ರ ಹತ್ರ ದುಡ್ಡಿಲ್ಲ ವರ್ಷ ಕಾರ್ಮಿಕರನ್ನೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮೂರನೇದು
ಅವರು ಹಳ್ಳಿಗಳಿಗೆ ಹೋಗ್ತಾರಲ್ಲ ಹಳ್ಳಿಗಳಲ್ಲಿ ಎನ್ಆರ್ಜಿಎಸ್ ಮೂಲಕ ಕೆಲಸ ಸಿಗುತ್ತೆ ಮಾಡ್ಕೊಳ್ಳೋದು ಎನ್ಆರ್ಜಿಎಸ್ ಮಹಾತ್ಮ ಗಾಂಧಿ ಉದ್ಯೋಗ ಭರವಸೆ ಯೋಜನೆ ಇದೆಯಲ್ಲ ಅದರಡಿನಲ್ಲಿ ಅವರಿಗೆ ಅಲ್ಲಿ ಕೆಲಸ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಏನು ಕೆಲಸ ಸಿಗುತ್ತೆ ಹಳ್ಳಿನಲ್ಲಿ ಅಲ್ಲಿನ ಕೃಷಿ ಕಾರ್ಮಿಕರಿಗೆ ಕೆಲಸ ಇರೋದಿಲ್ಲ ಸೋ ಅದೆಲ್ಲ ಮಾಡ್ಕೊಳ್ಳಬೇಕು ಸೋ ಫೈನಾನ್ಷಿಯಲ್ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಬೇಕು ಕೂಡಲೇ ಜೊತೆಗೆ ಬೆಡ್ಸ್ ಆಕ್ಸಿಜನ್ ವ್ಯಾಕ್ಸಿನೇಷನ್ ಆಂಬುಲೆನ್ಸ್ ಇದಕ್ಕೆ ದುಡ್ಡು ವಸೂಲು ಮಾಡ್ತಾರಂತೆ ಪ್ಯಾಕೇಜ್ ಮೂಲಕ ಮಾಡ್ಕೊಂಡು ಯಾವುದು ಈ ಸತ್ತೋದವರಲ್ಲ ಕ್ರಿಮೇಷನ್ ಏನಂತ ಕರೀದಕ್ಕೆ ಅದೇ ಶವ ಸಂಸ್ಕಾರ ಮಾಡೋಕ್ಕೆ ಶೂನಲ್ಲಿ ನಿಂತಿರಬೇಕು ಆಂಬುಲೆನ್ಸ್ಗಳು ಸಿಕ್ಕಲ್ಲ ಅಲ್ಲಿ ಹೋಗಿ ಇನ್ಫ್ಲೂಯೆನ್ಸ್ ಮಾಡಬೇಕು ಆಮೇಲೆ ದುಡ್ಡು ಕೊಡಬೇಕು ಇದೆಲ್ಲ ಇದಾವೆ ಈ ಕಡೆ ಗಮನ ಕೊಡಬೇಕು ಆಮೇಲೆ ಕೆಲವು ಮೆಡಿಸಿನ್ಗಳೆಲ್ಲ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ವ್ಯಾಪಾರ ಆಗ್ತಾ ಇದಾವಂತೆ ಸರ್ಕಾರ ಏನು ಮಾಡ್ತಾ ಇದೆ ಕಣ್ಮುಚ್ಚಿಗೆ ಇದು ಜೊತೆಗೆ ಅಂತಿಮವಾಗಿ ನಾನು ಜನರಲ್ಲಿ ಮನವಿ ಮಾಡ್ತೀನಿ ಇದು ಸರ್ಕಾರ ಮಾಡಬೇಕಾದಂಥ ಕೆಲಸ ಹಾಗಂತೇಳಿ ನಾವು ಸರ್ಕಾರನೇ ಪೂರ್ಣ ನಂಬಿಕೆ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕು ನಾವು ಕೋಆಪರೇಟ್ ಮಾಡಬೇಕು ನಂಬರ್ ಒನ್ ನಂಬರ್ ಟೂ ಪ್ರೋಟೋಕಾಲ್ ಏನಂತ ಹೇಳಿದ್ದಾರೆ ಅದನ್ನೆಲ್ಲ ಫಾಲೋ ಮಾಡಬೇಕು ಮಾಸ್ಕ್ ಹಾಕೊಳ್ಳೋದು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡೋದು ಸ್ಯಾನಿಟೈಸ್ ಮಾಡ್ಕೊಳ್ತಕ್ಕಂಥದ್ದು ಇನ್ನೊಬ್ಬರು ಸಹಾಯ ಮಾಡೋದು ಇದೆಲ್ಲ ನಾವೇ ಸ್ವಯಂ ಇದನ್ನು ವಿಧಿಸ್ಕೋಬೇಕು ನಾನು ಮನೇಲಿದ್ದರೂ ಮಾಸ್ಕ್ ಹಾಕಬೇಕು ಅಂತ ಹೇಳೋನು ಎಲ್ರಿಗೂ ನಮ್ಮ ಮನೆಯವ್ರಿಗೆಲ್ಲ ಹೇಳ್ತೀನಿ ನಾನು ಎಲ್ಲರೂ ಮಾಸ್ಕ್ ಹಾಕೊಳ್ಳಿ ಅಂತ ನಮ್ಮ ಅಡುಗೆಯವರಿಗೆಲ್ಲ ಅಡುಗೆ ಮಾಡೋರು ಮನೆ ಕೆಲಸ ಮಾಡೋರಿಗೆಲ್ಲ ಮಾಸ್ಕ್ ಎಲ್ರಿಗೂ ಮಾಸ್ಕ್ ಕೊಡಿಸ್ತಾ ಇದ್ದೀನಿ ಅವ್ರಿಗೆಲ್ಲ ಒಂದು ಸಾರಿ ಬಂದುಬಿಟ್ಟಿತ್ತು ಅವ್ರಿಗೆಲ್ಲ ಮತ್ತೆ ಇದು ಕೊಡಿಸ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ದೀನಿ ಸೊ ನಿಮ್ಮ ವ್ಯಾಪ್ತಿ ಒಳಗಡೆ ಏನೇನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದನ್ನು ನೀವು ಮಾಡಬೇಕು ಈಗ ಹೋಗ ಬರೀ ಸರ್ಕಾರ ಒಂದೇ ನಿಯಂತ್ರಣ ಮಾಡ್ತದೆ ಅಂತ ಅನ್ನೋಕ್ಕಾಗಲ್ಲ ಜನರು ಕೂಡ ಪೂರ್ಣವಾಗಿ ಮಾಸ್ಕ್ ನಾನು ಯಾವುದೇ ಕಾರಣಕ್ಕೆ ಗುಂಪಿನ ಕಡೆ ಹೋಗಲ್ಲ ಹೋದರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀನಿ ಮಾಸ್ಕ್ ಕಡ್ಡಾಯವಾಗಿ ಫೇಸ್ ಮಾಸ್ಕನ್ನು ಉಪಯೋಗಿಸ್ತೀನಿ ಫೇಸ್ ಶೀಲ್ಡನ್ನು ಉಪಯೋಗಿಸ್ತೀನಿ ಸ್ಯಾನಿಟೈಸೇಷನ್ ಮಾಡ್ಕೋತೀನಿ ಬೇರೆಯವ್ರಿಗೂ ನಾನು ಅಡ್ವೈಸ್ ಮಾಡ್ತೀನಿ ಸೊ ಇದನ್ನು ಪ್ರತಿಯೊಬ್ಬರು ಕೂಡ ಅವರವರ ಹಂತದಲ್ಲಿ ಮಾಡ್ಕೊಳ್ಳೋದು ಕೂಡ ಮಾಡ್ಕೋಬೇಕು ಅಂತೇಳಿ ನಾನು ಕೈ ಮುಗಿದು ಎಲ್ಲ ಜನರಲ್ಲಿ ಮನವಿ ಮಾಡ್ತೇನೆ ಸರ್ ಸರಿಯಾಗಿ ಕೋರ್ಟ್ ಕೂಡ ರಾಜ್ಯ ಸರ್ಕಾರ ಸರಿಯಾಗಿ ಮೆಡಿಸಿನ್ ಹಂಚಿಲ್ಲ ಲೋಪ ಮಾಡಿದೆ ಅಂತ ಇವತ್ತು ತರಾಟೆ ತೆಗೆದುಕೊಂಡಿದೆ ಇನ್ನೊಂದು ಆತಂಕಕಾರಿ ವಿಚಾರ ಏನಂದ್ರೆ ರಾಜ್ಯ ಸರ್ಕಾರ ಸಾವಿನ ಸಂಖ್ಯೆಯನ್ನ ಸುಳ್ಳು ಹೇಳ್ತಾ ಇದೆ ಮುಚ್ಚಿ ಇಡ್ತಾ ಇದೆ ಅಂತ ನಾನು ಅದನ್ನೇ ಹೇಳಿದೆ ಇವ್ರು ಕೊಡ್ತಕ್ಕಂಥ ಸಾವಿನ ಸಂಖ್ಯೆ ಒಂದು ಇವರು ಕರೆಕ್ಟಾಗಿ ಕೊಡೋರು ಯಾರು ಅಲ್ಲಿ ಇದೆಯಲ್ಲ ಅಂತಿದ್ರು ಸ್ಮಶಾನಗಳಲ್ಲಿ ಸಾಯ್ತಾ ಇರೋದು ರೋಗಗಳಿಂದ ಬಂದು ಸಾಯ್ದವರು ಎಷ್ಟು ಅಂತ ಗೊತ್ತಾಗುತ್ತೆ ಒಂದು ನಂಬರ್ ಒನ್ ನಂಬರ್ ಟೂ ಇವ್ರು ಹೇಳೋದಕ್ಕೂ ಅಲ್ಲಿ ಕೊಡೋದು ನಮ್ಮ ಇದಕ್ಕೂ ವ್ಯತ್ಯಾಸ ಇದೆ ನಂಬರ್ ಟೂ ನಮ್ಮ ಪ್ಲ್ಯಾನಿಂಗ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅವರು ಕೂಡ ಸಾವು ಜನನ ಲೆಕ್ಕ ಇಡ್ತಾರೆ ಅವರು ಅವ್ರ ಲೆಕ್ಕನೂ ಬೇರೆ ಇರ್ತದೆ ಇವ್ರು ಹೇಳೋದೆ ಬೇರೆ ಅವ್ರು ಹೇಳೋದೆ ಬೇರೆ ಇರ್ತದೆ ಅದರಿಂದ ಸಾವಿನ ಲೆಕ್ಕನೂ ಸರಿಯಾಗಿ ಕೊಡಲ್ಲ ಇವರು ಟೆಸ್ಟ್ ಮಾಡೋದನ್ನೂ ಸರಿಯಾಗಿ ಕೊಡಲ್ಲ ಟೆಸ್ಟಿಂಗು ಸರಿಯಾಗಿ ಮಾಡ್ತಾ ಇಲ್ಲ ದೇವಿ ಪ್ರಸಾದ್ ಹೇಳಿರೋದು ಕರೆಕ್ಟಾಗಿದೆ ಇವ್ರು ಟೆಸ್ಟ್ ಮಾಡೋದು ನಾಟ್ ಇವನ್ ಒನ್ ಫಿಫ್ತ್ ಒಬ್ರಿಗೆ ಪಾಸಿಟಿವ್ ಬಂದಿದೆ ಅಂದರೆ ಅದಕ್ಕೆ ನಾವು ಐದು ಜನಕ್ಕೆ ಬಂದಿದೆ ಅಂತ ಲೆಕ್ಕ ಹಾಕಬೇಕು ಅಂತ ಹೇಳಿದ್ದಾನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ